ಶ್ರೀ ಸಾಯಿ ಸಚ್ಚರಿತೆಯ ಮೂವತ್ತೇಳನೇ ಅಧ್ಯಾಯದಲ್ಲಿ ಬರುವ ಅವಿಸ್ಮರಣೀಯ ದೃಶ್ಯದ ಮುಂದುವರಿದ ಭಾಗ ಆಗ ಬಾಬಾ ಅವರು ಚಾವಡಿ ಎದುರಿನಲ್ಲಿ ನಿಂತು ಅಪೂರ್ವವಾದ ಕಾಂತಿಯಿಂದ ಕಂಗೊಳಿಸುತ್ತಿದ್ದರು ಬಾಬಾ ಅವರ ವದನಾರವಿಂದವು ಅರಣೋದಯದ ರವಿಯ ಹಾಗೆ ಪ್ರಕಾಶಮಾನವಾಗಿರುತ್ತಿತ್ತು ಅವರು ನಿಶ್ಚಲಚಿತ್ತರಾಗಿ ಉತ್ತರಾಭಿಮುಖವಾಗಿ ಚಾವಡಿಯ ಎದುರಿಗೆ ಯಾರನ್ನು ಕರೆಯುತ್ತಿರುವಂತೆ ನಿಂತಿರುತ್ತಿದ್ದರು ವಾದ್ಯ ಘೋಷಗಳು ನಡೆದಾಗ ಬಾಬಾ ಅವರು ಆಗಾಗ್ಗೆ ತಾಳ ಹಾಕುತ್ತಿದ್ದರು ಆ ಸಮಯಕ್ಕೆ ಸರಿಯಾಗಿ ಕಾಕಾ ಸಾಹೇಬ್ ದೀಕ್ಷಿತರು ಬೆಳ್ಳಿಯ ತಟ್ಟೆಯಲ್ಲಿ ಹೂವನ್ನು ತಂದು ಆಗಾಗ್ಗೆ ಬಾಬಾ ಅವರ ಮೈ ಮೇಲೆ ಚೆಲ್ಲುತ್ತಿದ್ದರು ಆಗ ಬಾಬಾ ಅವರ ಅಪೂರ್ವ ಶೋಭೆಯನ್ನು ನೋಡಿ ಭಕ್ತ ಜನರು ಮನದಣಿಯುವಂತೆ ಆನಂದಿಸುತ್ತಿದ್ದರು ಬಣ್ಣಿಸಲು ಪದಗಳ ಅಭಾವವೇನೋ ಎಂಬಂತಿತ್ತು ಆ ವೈಭವದ ಪರಮಾವಧಿ ತಾತ್ಯ ಪಾಟೀಲರು ದೀಪವನ್ನು ಹಿಡಿದುಕೊಂಡು ಬಾಬಾ ಅವರ ಬಲಗಡೆಗೂ ಮಾಳಾಸ್ಪತಿಯವರು ಅವರ ಶಲ್ಯದ ಅಂಚನ್ನು ಹಿಡಿದುಕೊಂಡು ಎಡಗಡೆಗೂ ಬರುತ್ತಿದ್ದರು ಬಾಬಾ ಅವರು ನಿಧಾನವಾಗಿ ಹೆಜ್ಜೆ ಇಡುತ್ತಾ ಚಾವಡಿ ಸೇರುತ್ತಿದ್ದರು ಈ ದೃಶ್ಯ ಈಗಿಲ್ಲ ಪುನಃ ನೋಡಲಾರೆವು ಆದರೆ ಅದನ್ನು ಮನಸ್ಸಿನಲ್ಲಿ ರೂಪಿಸಿಕೊಂಡು ತೃಪ್ತಿ ಪಡೆಯಬಹುದು ಚಾವಡಿಯೂ ಸಹ ಶೃಂಗರಿಸಲ್ಪಡುತ್ತಿತ್ತು ಚಾವಡಿಯನ್ನು ತಲುಪುತ್ತಲೇ ತಾತ್ಯ ಅವರು ಬಾಬಾ ಅವರ ಆಸನವನ್ನು ಸಜ್ಜುಗೊಳಿಸುತ್ತಿದ್ದರು ಅವರಿಗೆ ನಿಲುವಂಗಿಯನ್ನು ತೊಡಿಸುತ್ತಿದ್ದರು ನಂತರ ಇತರ ಭಕ್ತರು ಅವರವರ ಮನ ಬಂದಂತೆ ಬಾಬಾ ಅವರನ್ನು ಪೂಜಿಸತೊಡಗುತ್ತಿದ್ದರು ಕೆಲವರು ಬಾಬಾ ಅವರಿಗೆ ಕಿರೀಟ ಧಾರಣೆ ಮಾಡುತ್ತಿದ್ದರು ಕೆಲವರು ಹಾರ ತುರಾಯಿಗಳನ್ನು ಅರ್ಪಿಸುತ್ತಿದ್ದರು ಕೆಲವರು ಆಭರಣಗಳನ್ನು ತೊಡಿಸುತ್ತಿದ್ದರು ಕೆಲವರು ಹಣೆಗೆ ನಾಮ ಹಚ್ಚುತ್ತಿದ್ದರು ಕೆಲವರು ಆಗಾಗ್ಗೆ ವಿಧ ವಿಧವಾದ ಉಡುಪುಗಳನ್ನು ಸುತ್ತಿದ್ದರು ಈ ಎಲ್ಲ ಶೃಂಗಾರದಿಂದ ಬಾಬಾ ಅವರು ಅದ್ವಿತೀಯ ಶೋಭೆಯಿಂದ ಪ್ರಕಾಶಿಸುತ್ತಿದ್ದರು ನಾನಾ ಸಾಹೇಬ್ ನಿಮೋಣ್ಕರ್ ಅವರು ಶ್ವೇತಛತ್ರಿಯನ್ನು ಅವರ ತಲೆಯ ಮೇಲೆ ಹಿಡಿದುಕೊಂಡು ತಿರುಗಿಸುತ್ತಿದ್ದರು ಬಾಪು ಸಾಹೇಬ್ ಜೋಗ್ರವರು ಅವರ ಪೂಜೆ ಮಾಡಿ ಅವರ ಹಣೆ ಮತ್ತು ಕೈಗಳಿಗೆ ಚಂದನವನ್ನು ಲೇಪಿಸಿ ತಾಂಬೂಲ ಸವಿಯಲು ಕೊಡುತ್ತಿದ್ದರು ಆಗ ಬಾಬಾ ಆಸನದಲ್ಲಿ ಅಲುಗಾಡದೆ ಕುಳಿತಿರುತ್ತಿದ್ದರು ಇತರರು ಅವರ ಪಾದದ ಬಳಿ ಕುಳಿತು ಸೇವೆ ಮಾಡುತ್ತಿದ್ದರು ಕೆಲವರು ಚಾಮರ ಬೀಸುತ್ತಿದ್ದರು ಶ್ಯಾಮ್ ಅವರು ಹುಕ್ಕ ಅಣಿ ಮಾಡಿ ತಾತ್ಯ ಅವರಿಗೆ ಕೊಡುತ್ತಿದ್ದರು ಅವರು ಅದನ್ನು ಒಂದು ಸಲ ಎಳೆದು ನಂತರ ಬಾಬಾ ಅವರಿಗೆ ಕೊಡುತ್ತಿದ್ದರು ನಿಜಕ್ಕೂ ಆ ಚಿಲುಮೆ ಧನ್ಯವಾದದು ಏಕೆಂದರೆ ಮೊದಲು ಅದು ಕುಂಬಾರನ ಕೈಯಲ್ಲಿ ಸಿಕ್ಕು ಬೆಂಕಿಯಲ್ಲಿ ಸುಟ್ಟ ನಂತರ ಅದು ತನ್ನ ಪುಣ್ಯಫಲ ಎಂದು ಬಾಬಾ ಅವರ ಕೈಯಲ್ಲಿ ಬರುತ್ತಿತ್ತು ಈ ಸಮಾರಂಭದ ನಂತರ ಭಕ್ತನು ಹಾರ ತುರಾಯಿಗಳನ್ನು ಅರ್ಪಿಸುತ್ತಿದ್ದರು ಷಡ್ಗುಣ ಪರಿಪೂರ್ಣರು ವೀತರಾಗರೂ ಮೋಹದಿಂದ ಮುಕ್ತರೂ ಆದ ಬಾಬಾ ಅವರಿಗೆ ಇವುಗಳಲ್ಲಿ ಆಸಕ್ತಿ ಇರಲಿಲ್ಲ ಆದರೆ ಭಕ್ತರ ಪ್ರೀತಿಗೋಸ್ಕರ ಅವರವರ ಮನ ಬಂದಂತೆ ತಮ್ಮನ್ನು ಪೂಜಿಸಲು ಬಾಬಾ ಅನುಮತಿ ನೀಡುತ್ತಿದ್ದರು ಕೊನೆಯದಾಗಿ ಬಾಪೂ ಸಾಹೇಬ್ ಜೋಗ್ ಅವರು ಆರತಿ ಬೆಳಗುತ್ತಿದ್ದರು ವಾದ್ಯಗಳು ಮೊಳಗಿ ಆರತಿಯ ನಂತರ ಭಕ್ತರು ಬಾಬಾ ಅವರ ಆಶೀರ್ವಾದ ಪಡೆದು ಹಿಂತಿರುಗಿ ಹುಕ್ಕ ಮುಂತಾದವುಗಳನ್ನು ಕೊಟ್ಟು ತಾತ್ಯ ಹೊರಡಲು ಸಿದ್ಧರಾಗುತ್ತಿದ್ದರು ಆಗ ಬಾಬಾ ಅವರನ್ನು ಕರೆದು ನನ್ನನ್ನು ಕಾಪಾಡು ಮನೆಗೆ ಹೋಗು ಆದರೆ ರಾತ್ರಿ ಆಗಾಗ್ಗೆ ಬಂದು ವಿಚಾರಿಸು ಎಂದು ಹೇಳುತ್ತಿದ್ದರು ತಾತ್ಯ ಅನುಮತಿಸಿ ಮನೆಗೆ ಹೊರಡುತ್ತಿದ್ದರು ಅನಂತರ ಬಾಬಾ ಅವರು ಐವತ್ತು ಅರವತ್ತು ದುಪ್ಪಟಿಗಳನ್ನು ಒಂದರ ಮೇಲೊಂದು ಹಾಕಿ ಮೆತ್ತಗಿರುವ ಹಾಸಿಗೆಯನ್ನು ತಾವೇ ಸ್ವತಃ ಸಿದ್ಧಪಡಿಸಿಕೊಂಡು ವಿಶ್ರಮಿಸುತ್ತಿದ್ದರು ಶ್ರೀ ಸಾಯಿಬಾಬಾ ಅವರನ್ನು ಮತ್ತು ಚಾವಡಿ ಮೆರವಣಿಗೆಯನ್ನು ಪ್ರತಿದಿನವೂ ರಾತ್ರಿ ಮಲಗಿಕೊಳ್ಳುವಾಗ ಸ್ಮರಿಸಿಕೊಂಡು ಸುಖ ಪಡೆಯಿರೆಂದು ಶ್ರೋತೃಗಳಲ್ಲಿ ವಿನಂತಿಸಿ ಈ ಅಧ್ಯಾಯವನ್ನು ಮುಗಿಸಿ ನಾವು ವಿಶ್ರಮಿಸುತ್ತೇವೆ ಮುಂದಿನ ಅಧ್ಯಾಯದೊಂದಿಗೆ ಮತ್ತೊಮ್ಮೆ ಸಿಗೋಣ ಧನ್ಯವಾದಗಳು ಶ್ರೀ ಸಾಯಿ ಪ್ರಣಾಮ್